ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ರಾಮನು ಅತ್ತಲಾಗಿ ಚಿತ್ರಕೂಟದಲ್ಲಿ ನಡೆಸುತ್ತಿದ್ದ ನಿತ್ಯ ಕಾರ್ಯಗಳು ಅಯೋಧ್ಯೆಗಿಂತಲೂ ಚಿತ್ರಕೂಟವು ರಮಣೀಯವಾದುದು ಎಂಬುದನ್ನು ನಿರೂಪಿಸಿದುದು ಎಂಬತ್ತೊಂಬತ್ತನಾಲ್ಕನೆಯ ಸರ್ಗಕ್ಕೆ ಸ್ವಾಗತ. ಭರತನು ಚಿತ್ರಕೂಟದ ಕಡೆಗೆ ಸಾಗಿ ಹೋಗುತ್ತಿರುವಾಗಲೇ ಅತ್ತ ರಾಮನ ಆಶ್ರಮದಲ್ಲಿ ಚಿತ್ರಕೂಟದಲ್ಲಿದ್ದ ತನ್ನ ಆಶ್ರಮದಲ್ಲಿ ಶ್ರೀರಾಮಚಂದ್ರನು ಸೀತೆಗೆ ಚಿತ್ರಕೂಟದ ಸೊಬಗನ್ನು ವರ್ಣಿಸಿ ಹೇಳುತ್ತಿರುವನು. ಅತ್ತಲಾಗಿ ದೇವಸಮಾನನಾದ ರಾಮನು ಪರ್ವತಗಳಲ್ಲಿಯೂ ಕಾಡುಗಳಲ್ಲಿಯೂ ವಾಸ ಮಾಡುವುದರಲ್ಲಿ ತನಗಿರುವ ಅತ್ಯಾಸೆಯನ್ನು ತೋರಿಸುತ್ತಾ ಒಂದು ತಿಂಗಳ ಕಾಲದವರೆಗೆ ಅಲ್ಲಿಯೇ ಇದ್ದು ಸೀತೆಯ ಮನಸ್ಸನ್ನು ಸಂತೋಷಪಡಿಸಬೇಕೆಂಬುದಕ್ಕಾಗಿಯೂ ತನ್ನ ಮನಸ್ಸಿನ ಬೇಸರವನ್ನು ಕಳೆಯಬೇಕೆಂಬುದಕ್ಕಾಗಿಯೂ ಶಚೀದೇವಿಯೊಡಗೂಡಿದ ಇಂದ್ರನಂತೆ ಸೀತೆಯೊಡನೆ ಸುತ್ತಲೂ ಸಂಚರಿಸುತ್ತಾ ಅವಳಿಗೆ ಅಲ್ಲಲ್ಲಿನ ವಿಚಿತ್ರಗಳನ್ನು ತೋರಿಸುತ್ತಿದ್ದನು. ಎಲೆ ಮಂಗಳಾಂಗಿ, ಅತಿರಮ್ಯವಾದ ಪರ್ವತ ಪ್ರದೇಶವನ್ನು ನೋಡುವುದರಿಂದ ನನಗೆ ರಾಜ್ಯಭ್ರಂಶದಿಂದ ಉಂಟಾದ ದುಃಖವಾಗಲಿ, ನನ್ನ ಮಿತ್ರರನ್ನು ಅಗಲಿ ಬಂದ ವ್ಯಸನವಾಗಲಿ ಯಾವುದೊಂದು ತೋರುವುದಿಲ್ಲ. ಎಲೆ ಭದ್ರೆ, ಅನೇಕ ಪಕ್ಷಿ ಸಮೂಹದಿಂದ ಕೂಡಿದ ಈ ಬೆಟ್ಟವನ್ನು ನೋಡಿದೆಯ? ಬಗೆ ಬಗೆಯ ಬಣ್ಣಗಳುಳ್ಳ ಗೈರಿಕಾ ಧಾತುಗಳಿಂದ ವಿಚಿತ್ರವಾಗಿ ಪ್ರಕಾಶಿಸುವ ಇದರ ಶಿಖರಗಳು ಆಕಾಶವನ್ನು ಭೇದಿಸಿಕೊಂಡು ಹೋಗುವಂತೆ ಕಾಣುವವು. ಅದರಲ್ಲಿರುವ ವಿಚಿತ್ರಗಳಾದ ಧಾತುಗಳನ್ನು ನೋಡು. ಕೆಲವು ಕಡೆಗಳಲ್ಲಿ ರಜತಮಯವಾಗಿರುವಂತೆಯೂ, ಕೆಲವು ಕಡೆಗಳಲ್ಲಿ ರತ್ನಮಯವಾಗಿರುವಂತೆಯೂ, ಕೆಲವು ಕಡೆಯಲ್ಲಿ ಅರಿಶಿನವನ್ನು ಸವರಿಟ್ಟಂತೆಯೂ, ಕೆಲವು ಕಡೆಗಳಲ್ಲಿ ನೀಲರತ್ನಗಳನ್ನು, ಕೆಲವು ಕಡೆಗಳಲ್ಲಿ ಪುಷ್ಯರಾಗಗಳನ್ನು, ಕೆಲವು ಕಡೆಗಳಲ್ಲಿ ಸ್ಫಟಿಕಗಳನ್ನು ಕೆತ್ತಿದಂತೆಯೂ ಕಾಣುವುದು. ಕೆಲವು ಪ್ರದೇಶಗಳು ತಾಳೆ ಹೂವಿನಂತೆ ಹೊಂಬಣ್ಣದಿಂದ ಇರುವವು. ಕೆಲವು ಪ್ರದೇಶಗಳು ನಕ್ಷತ್ರದಂತೆ ಮಿನುಗುತ್ತಿರುವವು. ಕೆಲವು ಭಾಗಗಳು ಪಾದರಸವನ್ನು ತುಂಬಿದಂತೆ ಕಾಣುವವು. ಹುಲಿಗಳು, ಚಿರತೆಗಳು, ಕರಡಿಗಳು, ಜಿಂಕೆಗಳು ಮುಂತಾದ ಮೃಗಜಾತಿಗಳೆಲ್ಲವೂ ಅಲ್ಲಲ್ಲಿ ವಿಶೇಷವಾಗಿ ಸಂಚರಿಸುತ್ತಿರುವವು. ಹೀಗಿದ್ದರೂ ಇಲ್ಲಿರತಕ್ಕ ಮಹರ್ಷಿಗಳ ಪ್ರಭಾವದಿಂದ ಈ ಪ್ರದೇಶವು ಬಹುಶಾಂತವಾಗಿರುವಂತೆಯೇ ಕಾಣುವುದು. ಇಲ್ಲಿರತಕ್ಕ ಪಕ್ಷಿ ಸಮೂಹಗಳೆಲ್ಲವೂ ವಿಚಿತ್ರ ವಿಚಿತ್ರಗಳಾಗಿರುವವು. ಮಾವು, ನೇರಳೆ, ಹಲಸು, ಕಡವು, ಬೆತ್ತ, ಬಿದಿರು, ಸಾಲೆ, ಲೋಧ್ರಕ, ಅಂಕೋಲೆ, ಬಿಲ್ವ, ಬೇವು, ಎಲಚಿ, ನೆಲ್ಲಿ, ದಾಳಿಂಬ ಮುಂತಾದ ಸಮಸ್ತ ವೃಕ್ಷ ಜಾತಿಗಳು ಪುಷ್ಪ ಫಲ ಸಮೃದ್ಧಗಳಾಗಿ ಎಲೆಗಳು ದಟ್ಟವಾಗಿ ತುಂಬಿರುವುದರಿಂದ ತಂಪಾದ ನೆರಳನ್ನು ಉಂಟು ಮಾಡುತ್ತಾ ಮನೋಹರವಾಗಿ ಕಾಣುತ್ತಿರುವುದನ್ನು ನೋಡಿದೆಯ? ಈ ಪರ್ವತವು ಸೌಭಾಗ್ಯಕ್ಕೆ ನಿತ್ಯಾಶ್ರಯವಾಗಿರುವುದೆಂದೇ ನಾನು ಎಣಿಸುವೆನು. ಎಲೆ ಪ್ರಿಯೇ, ಇದು ಇತ್ತಲಾಗಿ ಮನೋಹರವಾದ ಈ ಬೆಟ್ಟದ ತಪ್ಪಲುಗಳಲ್ಲಿ ಕಿನ್ನರ ದಂಪತಿಗಳು ಸಂತೋಷದಿಂದ ಅಲ್ಲಲ್ಲಿ ವಿಹರಿಸುತ್ತಿರುವುದನ್ನು ನೋಡು. ಇವರ ಸಂಭ್ರಮವನ್ನು, ಇವರ ರೂಪಾತಿಶಯವನ್ನು ನೋಡಿದರೆ ನನಗೆ ಮೈಯಲ್ಲಿ ರೋಮಾಂಚವೇಳುತ್ತಿರುವುದು. ಇದು ಇತ್ತಲಾಗಿ ವಿದ್ಯಾಧರರು ಈ ಮರದ ಕೊಂಬೆಗಳಲ್ಲಿ ತಮ್ಮ ಖಡ್ಗಗಳನ್ನು, ವಸ್ತ್ರಗಳನ್ನು ತಗುಲಿಸಿಟ್ಟು ತಮ್ಮ ತಮ್ಮ ಸ್ತ್ರೀಯರೊಡನೆ ಸೇರಿ ಕ್ರೀಡಿಸುತ್ತಿರುವ ಪ್ರದೇಶಗಳು ಎಷ್ಟು ಮನೋಹರವಾಗಿರುವವು ನೋಡು. ಅಲ್ಲಲ್ಲಿ ಗಿರಿ ನದಿಗಳು, ಜಲಪಾತಗಳು, ಚಿಲುಮೆಗಳು ಹರಿಯುತ್ತಿರುವುದನ್ನು ನೋಡಿದರೆ ಈ ಪರ್ವತವು ಮದ ಜಲವನ್ನು ಸುರಿಸುತ್ತಿರುವ ಒಂದು ದೊಡ್ಡ ಆನೆಯಂತೆ ಕಾಣುವುದು. ಇದು ಈ ಪರ್ವತದ ಗುಹಾದ್ವಾರಗಳಿಂದ ಹೊರಟು ಬೀಸುತ್ತಿರುವ ಗಾಳಿಯು ಈ ಬೆಟ್ಟದ ಮೇಲಿನ ಬಗೆ ಬಗೆಯ ಹೂಗಳ ವಾಸನೆಯನ್ನು ಹೊತ್ತು ತಂದು ನಮ್ಮ ಘ್ರಾಣೇಂದ್ರಿಯಗಳಿಗೆ ಎಷ್ಟು ತೃಪ್ತಿಯನ್ನು ಉಂಟು ಮಾಡುತ್ತಿರುವುದು ನೋಡಿದೆಯಾ? ಇದೆಲ್ಲವನ್ನು ಅನುಭವಿಸಿದರೆ ಯಾರ ಮನಸ್ಸಿಗೆ ತಾನೇ ಉಲ್ಲಾಸ ಉಂಟಾಗದು? ಎಲೆ ಆರ್ಯೆ, ನಾನು ನಿನ್ನೊಡನೆಯೂ ಲಕ್ಷ್ಮಣನೊಡನೆಯೂ ಕೂಡಿಯೇ ಇರುವುದಾದರೆ ಎಷ್ಟು ವರ್ಷಗಳಿದ್ದರೂ ನನ್ನ ಮನಸ್ಸಿಗೆ ದುಃಖವೆಂಬುದೇ ಕಾಣುವುದಿಲ್ಲ. ಅನೇಕ ಪಕ್ಷಿ ಸಮೂಹದಿಂದ ಕೂಡಿ ಪುಷ್ಪ ಫಲಗಳಿಂದ ತುಂಬಿ ವಿಚಿತ್ರವಾದ ಶಿಖರಗಳಿಂದ ಅತಿ ಮನೋಹರವಾಗಿರುವ ಈ ಪರ್ವತ ಪ್ರದೇಶಗಳಲ್ಲಿಯೇ ನನ್ನ ಮನಸ್ಸು ಸಂಪೂರ್ಣವಾಗಿ ನೆಟ್ಟು ಹೋಗಿರುವುದು. ಪಂಚೇಂದ್ರಿಯಗಳಿಗೂ ಉಲ್ಲಾಸವನ್ನುಂಟು ಮಾಡುವ ಈ ವನ ಪ್ರದೇಶವನ್ನು ಬಿಟ್ಟು ಹೋಗುವುದಕ್ಕೆ ನನಗೆ ಮನಸ್ಸು ಬಾರದು. ಎಲೆ ದೇವಿ,
ಮುಖ್ಯವಾಗಿ ಈ ವನದಿಂದ ನನಗೆ ಎರಡು ವಿಧವಾದ ಫಲವುಂಟಾಯಿತು. ತಂದೆಯ ಋಣವನ್ನು ತೀರಿಸಿದುದೊಂದು, ನನ್ನ ಪ್ರಿಯ ಸಹೋದರನಾದ ಭರತನಿಗೆ ಪ್ರಿಯವನ್ನು ಉಂಟು ಮಾಡಿದುದು ಮತ್ತೊಂದು. ಹೀಗೆ ಮುಖ್ಯವಾದ ಎರಡು ಫಲಗಳು ಸಿದ್ಧಿಸಿದವು. ಎಲೆ ಸೀತೆ, ಈ ಮನೋಹರವಾದ ಚಿತ್ರಕೂಟದಲ್ಲಿ ನೀನು ನನ್ನೊಡನೆ ವಿಹರಿಸುತ್ತಿರುವುದರಿಂದ ನಿನ್ನ ಮನಸ್ಸಿಗೇನಾದರೂ ಬೇಸರವು ತೋರುತ್ತಿದೆಯೇ? ಇಲ್ಲಿರತಕ್ಕ ಮಲಯ ಮಾರುತಗಳು, ಕೋಕಿಲ ಧ್ವನಿಗಳು, ಫಲಪುಷ್ಪ ಸಮೃದ್ಧಿಗಳು, ಇನ್ನು ಶೃಂಗಾರ ರಸೋದ್ದೀಪಕಗಳಾದ ಇತರ ವಿಷಯಗಳು, ಕಿನ್ನರರು ಮತ್ತು ಕಾಡು ಮೃಗಗಳ ವ್ಯಾಪಾರಗಳು, ಯಾರಿಗಾದರೂ ಮನೋವಾಕ್ಕಾಯಗಳೆಂಬ ತ್ರಿಕರಣಗಳನ್ನು ವಶಪಡಿಸಿಕೊಳ್ಳದೆ ಇರಲಾರವು. ಇವೆಲ್ಲವನ್ನು ನೀನು ನೋಡುತ್ತಾ ಮನಃಪೂರ್ವಕವಾದ ಸಂತೋಷದಿಂದ ನನ್ನೊಡನೆ ವಿಹರಿಸುತ್ತಿರುವೆಯ. ನನ್ನ ಮುತ್ತಾತಂದಿರು ಮೊದಲಾದ ಪುರಾತನ ರಾಜ ಋಷಿಗಳು ದೇಹಾವಸಾನದಲ್ಲಿ ಸಂಸಾರ ಬಂಧವನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ವಾನಪ್ರಸ್ಥರಿಗೆ ಯೋಗ್ಯವಾದ ಈ ವನವಾಸವನ್ನೇ ಅಮೃತದಂತೆ ಭೋಗವನ್ನಾಗಿ ಅಂಗೀಕರಿಸಿರುವರು. ಇದೇ ಮೋಕ್ಷವೆಂದು ಹೇಳಿರುವರು. ಎಲೆ ಪ್ರಿಯೆ, ಈ ಬೆಟ್ಟದಲ್ಲಿರುವ ವಿಸ್ತಾರವಾದ ಕಲ್ಲು ಬಂಡೆಗಳನ್ನು ನೋಡು. ಹಳದಿ, ಬಿಳುಪು, ಕೆಂಪು ಮುಂತಾದ ವಿಚಿತ್ರ ವರ್ಣಗಳಿಂದ ಕೂಡಿ ಸುತ್ತಲೂ ಅಸಂಖ್ಯಾತವಾಗಿ ಕಾಣುತ್ತಿರುವವು. ಮತ್ತು ಈ ಬೆಟ್ಟದ ಮೇಲೆ ಬೆಳೆದಿರುವ ಗಿಡಬಳ್ಳಿಗಳ ವೈಚಿತ್ರ್ಯವನ್ನು ನೋಡು. ಈ ಔಷಧಿಗಳಲ್ಲಿ ಕೆಲವು ರಾತ್ರಿ ಕಾಲಗಳಲ್ಲಿ ತಮ್ಮ ತಮ್ಮ ತೇಜಸ್ಸನ್ನು ಹೊರಕ್ಕೆ ಕಾಣಿಸಿ ಅಗ್ನಿಜ್ವಾಲಗಳಂತೆ ಜಾಜ್ವಲ್ಯಮಾನವಾಗಿ ಉರಿಯುತ್ತಿರುವವು. ಈ ಪರ್ವತದಲ್ಲಿರುವ ಮತ್ತೊಂದು ವೈಚಿತ್ರ್ಯವನ್ನು ನೋಡು. ಕೆಲವು ಕಡೆಗಳಲ್ಲಿ ಇದರ ಗುಹೆಗಳು ನಿವಾಸ ಯೋಗ್ಯವಾದ ದೊಡ್ಡ ದೊಡ್ಡ ಕಟ್ಟಡಗಳಂತೆಯೇ ಕಾಣುವವು. ಕೆಲವು ಕಡೆಗಳಲ್ಲಿ ಉದ್ಯಾನವನಗಳಂತೆ ತೋರುವವು. ಕೆಲವು ಕಡೆಯಲ್ಲಿ ವಿಸ್ತಾರವಾಗಿರುವ ಇದರ ಬಂಡೆಗಳನ್ನು ನೋಡಿದರೆ ಈ ಪರ್ವತವೆಲ್ಲವೂ ಒಂದೇ ಕಲ್ಲಿನಿಂದ ಆದಂತೆ ಕಾಣುವುದು. ಈ ಚಿತ್ರಕೂಟ ಪರ್ವತವು ಭೂಭಾಗವನ್ನು ಭೇದಿಸಿಕೊಂಡು ಮೇಲಕ್ಕೆ ಎದ್ದು ಬಂದಿರುವುದೋ ಎಂಬಂತೆ ಕಾಣುತ್ತಿರುವುದು. ಶಿಖರಗಳೆಲ್ಲವೂ ಎಷ್ಟು ಮನೋಹರವಾಗಿ ಕಾಣುವವು ನೋಡು. ಮತ್ತು ಇಲ್ಲಿ ಪುತ್ರಜೀವಿಯ ಹೂಗಳನ್ನು, ನೈದಿಲೆಯ ಹೂಗಳನ್ನು, ಭುಜಪತ್ರೆಯ ತೊಗಟೆಗಳನ್ನು ಮೇಲೆ ಹೊದ್ದಿಸಿ ಕೆಳಗೆ ಕಮಲದಳಗಳನ್ನು ಹರಡಿ ಸಿದ್ಧಪಡಿಸಿರುವ ಹಾಸಿಗೆಗಳನ್ನು ನೋಡಿದೆಯಾ? ಕಾಮುಕರು ಬಂದು ಇಲ್ಲಿ ಕ್ರೀಡಿಸುವುದಕ್ಕಾಗಿ ಇವುಗಳನ್ನು ಕಲ್ಪಿಸಿರುವರು. ಎಲೆ ಪ್ರಿಯೇ, ಇಲ್ಲಿ ಕಾಮುಕರು ಬಂದು ವಾಸನೆಯನ್ನು ಅನುಭವಿಸಿ ಅಲ್ಲಲ್ಲಿ ಬಿಸುಟಿರುವುದರಿಂದ ಕಂದಿ ಹೋದ ತಾವರೆ ಹೂಗಳು, ಅವರವರು ರುಚಿ ನೋಡಿ ಬಿಸುಟಿರುವ ಬಗೆ ಬಗೆಯ ಹಣ್ಣುಗಳು ಬಿದ್ದಿರುವುದನ್ನು ನೋಡು. ಕುಬೇರ ನಗರಿಯಲ್ಲಿರುವ ಮಾನಸ ಸರೋವರಗಳನ್ನು, ಉತ್ತರ ಕುರುದೇಶಗಳನ್ನು ಅತಿಶಯಿಸಿರುವಂತೆ ಬಗೆ ಬಗೆಯ ಫಲಮೂಲಗಳಿಂದಲೂ ತಿಳಿನೀರಿನಿಂದಲೂ ಕೂಡಿರುವ ಈ ಪರ್ವತ ಪ್ರದೇಶವನ್ನು ನೋಡು. ಎಲೆ ಪ್ರಿಯೇ, ನಾನು ಉತ್ತಮವಾದ ನಿಯಮವನ್ನು ಅನುಸರಿಸಿ ಸತ್ಪುರುಷರ ಮಾರ್ಗವನ್ನೇ ಹಿಡಿದು ನಿನ್ನೊಡನೆಯೂ ಲಕ್ಷ್ಮಣನೊಡನೆಯೂ ಕೂಡಿ ನನ್ನ ವನವಾಸ ಕಾಲಗಳೆಲ್ಲವನ್ನೂ ಇಲ್ಲಿಯೇ ಕಳೆದು ಆಮೇಲೆ ನಮ್ಮ ಕುಲಧರ್ಮವಾದ ಪ್ರಜಾಪಾಲನವನ್ನು ನಡೆಸುತ್ತಾ ರಾಜ್ಯ ಸುಖವನ್ನು ಅನುಭವಿಸುವೆನು. ಇಲ್ಲಿಗೆ 94ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.